वर्तमानानुसार कायदे बदलत आहेत या संदर्भात पोलीस कर्मचारी आणि जनतेसाठी कायदेशीर जागृती कार्यशाळेचे आयोजन करण्यात आल्याचे डीसीपी स्नेहा पीव्ही म्हणाले आहेत. बुधवारी व्हिडिओ ज्ञान संगम सभागृहात आयोजित कायदेशीर कार्यशाळेनंतर ते पत्रकारांशी बोलत होते. गुन्ह्यांची संख्या दिवसेंदिवस वाढत आहे, त्यानुसार कायदे मजबूत होत आहेत. पोलिसांनी हा विषय लोकांपर्यंत पोहोचवावा, जनतेला कायद्याची जाणीव व्हावी या उद्देशाने या कार्यशाळेचे आयोजन करण्यात आल्याचे त्यांनी सांगितलं आहे. ಕಾರ್ಯಾಗಾರ ಪೊಲೀಸ್ ವತಿಯಿಂದ ಈ ಹೊಸ ಕಾನೂನುಗಳ ಕಾರ್ಯಾಗಾರ ನಾವು ಏರ್ಪಡಿಸಿದ್ವಿ. ಈ ವರ್ತಮಾನಕ್ಕೆ ತಕ್ಕಂತೆ ಅಪರಾಧಗಳು ಬದಲಾದಂತೆ ಕಾನೂನು ಬದಲಾಗಬೇಕಿತ್ತು, ಈಗ ಬದಲಾಗಿದೆ. ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷಿ ಅಧಿನಿಯಮ, ಇದರಲ್ಲಿ ಇದು ಹೊಸ ಕಾನೂನು ಜಾರಿಗೆ ಬಂದಿರುತ್ತದೆ. ಹಿಂದೆ ಇದ್ದಂತ ಇಂಡಿಯನ್ ಪೀನಲ್ ಕೋಡ್, CRPC ಮತ್ತು ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಇದರಲ್ಲಿ ಒಂದಷ್ಟು ಮಾರ್ಪಾಡುಗಳು ಮಾಡಿದೆ. ಹಾಗೆ ಹೊಸ ಸೆಕ್ಷನ್ಗಳನ್ನು ಸೇರಿಸಿದೆ. ದೇಶಕ್ಕೆ ಆದ್ಯತೆ ಕೊಟ್ಟು, ಮಹಿಳಾ ಮತ್ತು ಮಕ್ಕಳ ಸುರಕ್ಷತೆ ಆದ್ಯತೆ ಕೊಟ್ಟು ಈ ಹೊಸ ಕಾನೂನುಗಳು ಸ್ವಲ್ಪಷ್ಟು ಬದಲಾವಣೆಯಾಗಿದೆ. ಇದ್ರ ಬಗ್ಗೆ ನಮ್ಮ ಸಿಬ್ಬಂದಿ ಅಧಿಕಾರಿಗಳ ಜ್ಞಾನ ಬೇಕು. ಅದರಂತೆ ಪೊಲೀಸ್ ಆಯುಕ್ತರ ಒಂದು ನಾಯಕತ್ವದಲ್ಲಿ ಈ ಕಾರ್ಯಾಗಾರವನ್ನು ನಾವು ಏರ್ಪಡಿಸ್ತಾ ಇದ್ದೀವಿ. ಈ ದಿನವೂ ಕೂಡ ವಿಟಿಯು ಸಭಾಂಗಣದಲ್ಲಿ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಪಾಠ ನಡೆಸ್ತಾ ಇದ್ದೀವಿ. ಸುರೇಶ್ ಅಂತ ಎಕ್ಸ್ ಪ್ರಿನ್ಸಿಪಲ್ JSS ಕಾಲೇಜು ಮೈಸೂರು, ಹಾಗೂ ಸಾವಂತ್ ಅಂತ ಇವರು ನ್ಯಾಯವಾದಿಗಳು, ಇವರು ಕೂಡ ಪಾಠ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಬೆಳಗಾವಿ ನಗರ ಪೊಲೀಸ್ ಅವರು ಕೂಡ ಹಂತ ಹಂತವಾಗಿ ಈ ತರಬೇತಿ ನಡೀತಾ ಇದೆ. ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಸಂಕಲ್ಪ ಶಿಂದೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.